ದೇಶಾದ್ಯಂತ ವಿಧಿ ವಿಜ್ಞಾನ ಕಾಲೇಜುಗಳನ್ನು ಪ್ರಾರಂಭಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಲಕ್ನೋದಲ್ಲಿಂದು ಉತ್ತರ ಪ್ರದೇಶ ವಿಧಿ ವಿಜ್ಞಾನ ಸಂಸ್ಥೆ ಸ್ಥಾಪನೆಗೆ ಶಿಲಾನ್ಯಾಸ ನೆರವೇರಿಸಿದ ನಂತರ ಮಾತನಾಡಿದ ಅವರು, ಗಾಂಧಿನಗರದಲ್ಲಿ ಸ್ಥಾಪಿಸಲಾಗಿರುವ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯದ ಅಂಗೀಕೃತ ವಿಧಿ ವಿಜ್ಞಾನ ಕಾಲೇಜುಗಳು ಎಲ್ಲ ರಾಜ್ಯಗಳಲ್ಲಿ ಆರಂಭವಾಗಲಿದೆ ಎಂದು ಪ್ರಕಟಿಸಿದರು. ಪೊಲೀಸ್ ತನಿಖಾ ವ್ಯವಸ್ಥೆಯಲ್ಲಿ ವಿಧಿ ವಿಜ್ಞಾನ ಸಂಸ್ಥೆಗಳು ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ. ಅಪರಾಧಗಳ ಪತ್ತೆ ಹಚ್ಚುವಲ್ಲಿ ವಿಧಿ ವಿಜ್ಞಾನ ಅತ್ಯಂತ ಪ್ರಮುಖವಾಗಿದೆ ಎಂದು ನುಡಿದರು. ದೇಶದ ಎಲ್ಲ ಜಿಲ್ಲೆಗಳಲ್ಲೂ ಸಂಚಾರಿ ವಿಧಿ ವಿಜ್ಞಾನ ವಾಹನಗಳನ್ನು ಆರಂಭಿಸಲು ಕ್ರಮ ಕೈಗೊಳ್ಳಲು ರಾಜ್ಯಗಳಿಗೆ ಸೂಚನೆ ನೀಡಲಾಗಿದೆ. ದೇಶದ ಕಾನೂನು ಸುವ್ಯವಸ್ಥೆಯನ್ನು ಪ್ರಧಾನಿ ಮೋದಿ ಬಲಪಡಿಸಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. 11 ಲಕ್ಷ ಕರೋಡ್ ಅರ್ಥವ್ಯವಸ್ಥಾ ಜೊ ಥಿ ಆಜ್ 4 ಹಿ ಸಾಲ್ ಮೇ 11 ಲಕ್ಷ ಕರೋಡ್ ಬಢಕರ್ 22 ಲಕ್ಷ ಕರೋಡ್ ಪರ್ ಪಹಂಚಕರ್ ದೇಶ ಮೇ ದೂಸರೆ ನಂಬರ್ ಕಿ ಅರ್ಥವ್ಯವಸ್ಥಾ ಬನಿ. ಮೋದಿ ಜಿ ಕೆ ನೇತೃತ್ವ ಮೇ ಭಾರತೀಯ ಜನತಾ ಪಾರ್ಟಿ ಕಿ ಸರ್ಕಾರೆ ಜಿಸ್ ಪ್ರಕಾರ ಸೆ ಸಂವೇದನಾ ಕೆ ಸಾಥ್ ಜನಹಿತ ಕಾ ಕಾರ್ಯ ಕರ್ ರಹಿ ಹೈ ಉತ್ತರ ಪ್ರದೇಶ ಉಸ್ ಮೇ ಸಬ್ಸೆ ಆಗೆ ಹೈ. ಮೇ ಮಾನ್ತಾ ಹೂಂ ಕಿ ಇಸಿ ಪರಿವರ್ತನ್ ಕೆ ಲಿಯೆ ಉತ್ತರ ಪ್ರದೇಶ ಕಿ ಮಹಾನ್ ಜನತಾ ನೇ 300 ಸೆ ಜ್ಯಾದಾ ಸೀಟೆ ದೇಕರ್ ಭಾರತೀಯ ಜನತಾ ಪಾರ್ಟಿ ಕೋ ಯಹಾಂ ಪರ್ ಶಾಸನ್ ಕರ್ನೆ ಕಾ ಮೌಕಾ ದಿಯಾ ಔರ್ ಹಮ್ನೆ ವಾದಾ ಕಿಯಾ ಥಾ ಕೆ ಶಾಸನ್ ಕೋಯಿ ಏಕ್ ಜಾತಿ ಕೆ ಲಿಯೆ ನಹೀಂ ಹೋಗಾ ಸಬ್ ಕೆ ಲಿಯೆ ಹೋಗಾ. ಯೆ ಶಾಸನ್ ಏಕ್ ಪರಿವಾರ್ ಕೆ ಲಿಯೆ ನಹೀಂ ಹೋಗಾ ಸಬ್ ಕೆ ಲಿಯೆ ಹೋಗಾ. ಯೆ ಶಾಸನ್ ಚಂದ್ ಬಿಲ್ಡರೋ ಔರ್ ಧನಿಕೋ ಕೆ ಲಿಯೆ ನಹೀಂ ಹೋಗಾ. ಯೆ ಶಾಸನ್ ಸಬ್ಸೆ ಗರೀಬ್ ವ್ಯಕ್ತಿ ಕೆ ಲಿಯೆ ಹೋಗಾ. ಔರ್ ಆಜ್ मैं कह सकता हूं 4 साल के बाद कि हम इस दिशा में काफी आगे गढ़े हैं. अपराध नियंत्रण एवं फॉरेंसिक साइंसेस देते आ रहे हैं. इस कड़ी में हम कह सकते हैं कि न सिर्फ राज्य की युवाओं के लिए बल्कि पूरी वही आज तरीका हो रहा है. गृहमंत्री अमित शाह जी के हाथों भूमि पूजन और शिलान्यास का कार्यक्रम है. अपने आप में अपराध किस तरीके से सरकार जो समझ आएगा और खासतौर पर जो अपराध विज्ञान कानून व्यवस्था हम उन लोगों को प्रशिक्षण भी दे.